ಈ ಬಸದಿಯು 850 ವರ್ಷಗಳ ಕಾಲ ಹಳೆಯದು. ಇಂತಹ ರಮಣೀಯ ದೃಶ್ಯದಲ್ಲಿ ಇಂತಹ ಬಸದಿಯನ್ನು ನೋಡುವುದೇ ಒಂದು ಆನಂದ. ವರಾಂಗ, ವರಾಂಗ ನೀವೆಲ್ಲರೂ ಕೇಳಿರಬಹುದು. ಸುತ್ತಲೂ ನೀರು, ತಾವರೆ ಗಿಡಗಳ ಒಂದು ರಮಣೀಯ ದೃಶ್ಯ. ನಮಸ್ತೆ ಎಲ್ರಿಗೂ.
ಎಂಥ ಸುಂದರವಾದ ತಾಣ ಅಲ್ಲ, ಇದನ್ನು ಕೆರೆ ಬಸದಿ ಅಂತ ಹೇಳ್ತಾರೆ. ಈ ಕೆರೆ ಬಸದಿ ಬಂದು ಇರೋದು ವರಾಂಗ. ವರಾಂಗ ನೀವೆಲ್ಲರೂ ಕೇಳಿರಬಹುದು. ಸುತ್ತಲೂ ನೀರು, ತಾವರೆ ಗಿಡಗಳ ಒಂದು ರಮಣೀಯ ದೃಶ್ಯ, ಮಧ್ಯದಲ್ಲಿ ಬಸದಿ. ಈ ಕೆರೆ ಬಸದಿಯನ್ನು ಚತುರ್ಮುಖ ಬಸದಿ ಎಂದು ಕೂಡ ಕರೆಯಲಾಗುತ್ತದೆ. ಅದು ಏಕೆಂದರೆ ಈ ಬಸದಿಯ ದಿಕ್ಕುಗಳು ನಾಲ್ಕು ಕಡೆ ಇದ್ದಾವೆ: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇದರಲ್ಲಿ ಮುಖ್ಯವಾಗಿ ಆರಾಧಿಸಲ್ಪಡುವವರು ಪಾರ್ಶ್ವನಾಥ ತೀರ್ಥಂಕರು. ಅವರು 23ನೇ ತೀರ್ಥಂಕರು ಮತ್ತು ಈ ಬಸದಿಯು 850 ವರ್ಷಗಳ ಕಾಲ ಹಳೆಯದು. ಇಂತಹ ರಮಣೀಯ ದೃಶ್ಯದಲ್ಲಿ ಇಂತಹ ಬಸದಿಯನ್ನು ನೋಡುವುದೇ ಒಂದು ಆನಂದ. ನೀವು ಇಲ್ಲಿಯವರೆಗೂ ನೀವು ಕಾರ್ಕಳದ ಮೂಲಕನೂ ಬರಬಹುದು, ಅಥವಾ ಉಡುಪಿಯಿಂದನೂ ಬರಬಹುದು. ಹೆಬ್ರಿ ರೋಡ್ನಲ್ಲಿ ಸಹ ಇಲ್ಲಿಗೆ ನೀವು ತಲುಪಬಹುದು. ಈ ಬಸದಿ, ಈ ಜಾಗ ಬಂದು ನೀವು ತಲುಪಿದಾಗ ಮುಖ್ಯ ದ್ವಾರದಿಂದ ನಿಮಗೆ ಈ ಬಸದಿಗೆ ಬರಲಿಕ್ಕೆ ದೋಣಿಯ ಒಂದು ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ದೋಣಿಗೆ ನಿಮಗೆ ಒಂದು 20 ರೂಪಾಯಿ ಬರುತ್ತೆ ದೊಡ್ಡವರಿಗೆ. ಸಣ್ಣ ಮಕ್ಕಳಿಗೆ ಚಾರ್ಜಸ್ ಏನಿಲ್ಲ, ಕೇಳಬಹುದು ನೀವು. ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ 20 ರೂಪಾಯಿ. ದೋಣಿಯಲ್ಲಿ ನೀವು ಮುಖ್ಯ ದ್ವಾರದಿಂದ ಈ ಒಂದು ಬಸದಿ ತಲುಪಬಹುದು. ಈ ಬಸದಿಯ ಒಂದು ಹಸಿರ ಸೌಂದರ್ಯವನ್ನು ನೀವು ಸವಿಯಬೇಕು ಅಂದರೆ ಬಹುಶಃ ಮಳೆಗಾಲದಲ್ಲಿ ಬಂದರೆ ಬಹಳ ಚೆನ್ನಾಗಿರುತ್ತೆ. ಅಕ್ಟೋಬರಿಂದ ಮಾರ್ಚ್ವರೆಗೂ ಒಳ್ಳೆಯ ಒಂದು ಸಮಯ ಈ ಬಸದಿಯ ರಮಣೀಯ ದೃಶ್ಯವನ್ನು ನೀವು ಸವಿಯಲು. ಬೇರೆ ಸಮಯದಲ್ಲಿ ಬಂದರೆ ಸ್ವಲ್ಪ ಬಿಸಿಲು ಇರಬಹುದು, ಆದರೂ ಸಹ ಈ ಒಂದು ದೃಶ್ಯ ಬಹಳ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆ ಒಂದು 11 ಗಂಟೆವರೆಗೂ ಮತ್ತು ಸಂಜೆ 5 ಗಂಟೆವರೆಗೂ ಬಂದಲ್ಲಿ ನೀವು ಈ ಒಂದು ತಂಪಾದ ದೃಶ್ಯವನ್ನು ಸವಿಯಬಹುದು. ಇಲ್ಲಾಂದರೆ ಸ್ವಲ್ಪ ಬಿಸಿಲಿರುತ್ತೆ. ಆದರೂ ಈ ಬಸದಿ, ಕಲ್ಲಿನಲ್ಲಿ ಕಟ್ಟಿರುವಂತಹ ಈ ಬಸದಿಯನ್ನು ನೋಡಲಿಕ್ಕೆ ಒಂಥರ ಸಂತೋಷ, ನೆಮ್ಮದಿ ಸಿಗುತ್ತೆ. ಈ ಬಸದಿಯ ಅಕ್ಕಪಕ್ಕ ಕೂಡ ಕೆಲವೊಂದು ಬಸದಿಗಳಿದ್ದಾವೆ, ಅದನ್ನು ಸಹ ನೀವು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ಬೋದು ಬಂದಾಗ.